ನಮಸ್ಕಾರ ವೀಕ್ಷಕರೇ, ಫಿಲ್ಮಿ ಫಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಭರತ್ ಕುಮಾರ್. ಕಾಂತಾರದ ದಾಖಲೆಗಳ ಪುಟಕ್ಕೆ ಮತ್ತೊಂದು ಮಗದೊಂದು ಹೊಸದೊಂದು ದಾಖಲೆ ಸೇರಿಕೊಂಡಿದೆ. ಕರ್ನಾಟಕದಲ್ಲಿ ಇದುವರೆಗೂ ಅತಿ ಹೆಚ್ಚು ಗಳಿಕೆ ಕಂಡಿರುವ ಸಿನಿಮಾದ ದಾಖಲೆ KGF ಹೆಸರಲ್ಲಿತ್ತು. ಈಗ ಆ ದಾಖಲೆಯನ್ನು ಕಾಂತಾರ ಸಿನಿಮಾ ತನ್ನ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿದೆ. ಈ ಮೂಲಕ ಕರ್ನಾಟಕದ ಬಾಕ್ಸ್ ಆಫೀಸ್ನಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಸಿನಿಮಾ ಕಾಂತಾರ. ವರ್ಲ್ಡ್ ವೈಡ್ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಿರುವ ಕಾಂತಾರ ಸಿನಿಮಾ 50 ದಿನಗಳನ್ನು ಪೂರೈಸಿ ಇನ್ನೂ ಮುನ್ನುಗ್ತಾ ಇದೆ. ಇನ್ನೂ ದೇಶದ ಹಲವು ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಈ ಒಟ್ಟು 5 ಭಾಷೆಗಳಲ್ಲೂ ಸೇರಿ ಈಗ ಕಾಂತಾರ ಸಿನಿಮಾ 400 ಕೋಟಿಯನ್ನು ಗಳಿಸಿದೆ. ಈ ಮೂಲಕ ಈ ವರ್ಷ ತೆರೆ ಕಂಡ ಭಾರತೀಯ ಸಿನಿಮಾಗಳ ಪೈಕಿ ಕಾಂತಾರ ಸಿನಿಮಾ 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕಳೆದ ಏಪ್ರಿಲ್ ತಿಂಗಳಲ್ಲಿ ತೆರೆಕಂಡ KGF ಚಾಪ್ಟರ್ 2 ಸಿನಿಮಾ ವರ್ಲ್ಡ್ ವೈಡ್ 1,250 ಕೋಟಿಗೂ ಅಧಿಕ ಹಣ ಗಳಿಸಿ ಈ ವರ್ಷ ತೆರೆಕಂಡ ಚಿತ್ರಗಳ ಪೈಕಿ ಮೊದಲನೇ ಸ್ಥಾನದಲ್ಲಿದೆ. ಅದಾದ ನಂತರ ರಾಜಮೌಳಿ ನಿರ್ದೇಶನ ಮಾಡಿದಂತಹ RRR ಸಿನಿಮಾ 1,100 ಕೋಟಿಗೂ ಅಧಿಕ ಹಣ ಗಳಿಸಿ 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ಮಣಿರತ್ನಂ ನಿರ್ದೇಶನ ಮಾಡಿದಂತಹ PS-1 ಸಿನಿಮಾ 500 ಕೋಟಿ ಗಳಿಸಿ 3ನೇ ಸ್ಥಾನದಲ್ಲಿದೆ. 4ನೇ ಸ್ಥಾನದಲ್ಲಿ ಲೋಕೇಶ್ ಕನಕರಾಜ್ ನಿರ್ದೇಶನ ಮಾಡಿದಂತಹ ವಿಕ್ರಮ್ ಸಿನಿಮಾ 440 ಕೋಟಿ ಗಳಿಸಿ 4ನೇ ಸ್ಥಾನದಲ್ಲಿದೆ. ಈಗ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿರುವಂತಹ ಕಾಂತಾರ ಸಿನಿಮಾ ವರ್ಲ್ಡ್ ವೈಡ್ 400 ಕೋಟಿಗೂ ಅಧಿಕ ಹಣ ಗಳಿಸಿ ಈಗ 5ನೇ ಸ್ಥಾನದಲ್ಲಿ ಪಡ್ಕೊಂಡಿದೆ. ಇನ್ನು ಕರ್ನಾಟಕದ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಇದುವರೆಗೂ KGF ಸಿನಿಮಾ 165 ಕೋಟಿ ಗಳಿಸಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡಂತಹ ದಾಖಲೆಯನ್ನು ಮಾಡಿಕೊಂಡಿತ್ತು. ಈಗ ಕಾಂತಾರ ಸಿನಿಮಾ 168 ಕೋಟಿಯನ್ನು ಗಳಿಸೋದ್ರ ಮುಖಾಂತರ KGF ಹೆಸರಿನಲ್ಲಿದ್ದಂಥ ದಾಖಲೆಯನ್ನು ತನ್ನ ಹೆಸರಿಗೆ ಈಗ ವರ್ಗಾವಣೆ ಮಾಡಿಕೊಂಡಿದೆ. ಇನ್ನು ಕಾಂತಾರ ಸಿನಿಮಾ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಗಳಿಕೆ ಕಂಡಿದೆ ಅಂತ ನೋಡೋದಾದರೆ, ಕಾಂತಾರ ಸಿನಿಮಾ ಆಂಧ್ರ ಮತ್ತು ತೆಲಂಗಾಣದಲ್ಲಿ 60 ಕೋಟಿವರೆಗೂ ಬಿಸ್ನೆಸ್ ಮಾಡಿದೆ. ಕೇರಳದಲ್ಲಿ 19 ಕೋಟಿವರೆಗೂ ಬಿಸ್ನೆಸ್ ಮಾಡಿದೆ. ತಮಿಳುನಾಡಲ್ಲಿ 12 ಕೋಟಿವರೆಗೂ ಬಿಸ್ನೆಸ್ ಮಾಡಿದೆ. ಇನ್ನು ವಿದೇಶದಲ್ಲಿ ಸುಮಾರು 44 ಕೋಟಿವರೆಗೂ ಬಿಸ್ನೆಸ್ ಮಾಡಿದೆ. ಇನ್ನು ವಿಶೇಷವಾಗಿ ಉತ್ತರ ಭಾರತದಲ್ಲಿ 96 ಕೋಟಿವರೆಗೂ ಕಾಂತಾರ ಸಿನಿಮಾ ಬಿಸ್ನೆಸ್ ಮಾಡಿದೆ. ವಿಶೇಷ ಮತ್ತು ಸರ್ಪ್ರೈಸ್ ಅಂಡ್ ಸ್ಪೆಷಲ್ ಏನಂತ ಹೇಳಿದ್ರೆ, ಕಾಂತಾರ ಮತ್ತು KGF ಸಿನಿಮಾ ಈ ಎರಡು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿರೋದು ಒಂಬಾಳೆ ಫಿಲಮ್ಸ್ ಅವರು. ಎನಿವೆ, ದಾಖಲೆಗಳು ಶಾಶ್ವತವಲ್ಲ. ಅವತ್ತು KGF, ಇವತ್ತು ಕಾಂತಾರ, ನಾಳೆ ಇನ್ನೊಂದು. ಒಟ್ಟಿನಲ್ಲಿ ಇನ್ನೊಂದು ಸಿನಿಮಾ ಈ ದಾಖಲೆನ ಮುರಿಯೋವರೆಗೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡಂಥ ಸಿನಿಮಾ ಕಾಂತಾರ ಅನ್ನೋದು ಮಾತ್ರ ಸತ್ಯ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಫಿಲ್ಮಿ ಫಸ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕ್ಯಾಮರಾ ಪರ್ಸನ್ ಬೈರೇಶ್ ತಿಪ್ಟೂರ್ ಜೊತೆ ನಾನು ಭರತ್ ಕುಮಾರ್.